आत्मीय गगना चानल वीक्षक बंधुगळेल्लरिगू शुभोदय प्रिय वीक्षक बंधुगळे नित्य भविष्यवेंब आध्यात्मिक नेर प्रसार कार्यक्रमक्के तमगेल्लरिगू आदरद स्वागत सुस्वागत हागू विशेषवागि मकर संक्रांति हब्बद हार्दिक हार्दिक शुभाशयगळु एल्लरिगू भगवंत ಉತ್ತಮವಾದಂತಹ ದಿನಗಳಾಗಿ ಮುಂಬರುವ ದಿನಗಳು ಎಲ್ಲವೂ ಕೂಡ ಉತ್ತಮವಾದಂತಹ ದಿನಗಳಾಗಿ ಇರಲಿ ಹಾಗೂ ಆರೋಗ್ಯವಂತರಾಗಿ ಇರಲಿ ಎಂದು ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇಂದು ವಿಶೇಷವಾಗಿ ಮುಕ್ಕೋಟಿ ದ್ವಾದಶಿ ಎಂದು ಕೂಡ ಕರೆಯುತ್ತಾರೆ ಹಾಗೂ ಭೋಗಿ ಹಬ್ಬ ಕೂಡ ಹೌದು ಮತ್ತು ಧನುರ್ಮಾಸ ಸಮಾಪ್ತಿ ಧರ್ಮ ಧನುರ್ಮಾಸದ ವ್ರತವನ್ನು ಮಾಡುತ್ತಾ ಇರುತ್ತಾರೆ ಆ ಧನುರ್ಮಾಸದ ವ್ರತವು ಇಂದಿಗೆ ಸಮಾಪ್ತಿಗೊಳ್ಳುತ್ತದೆ ನಾಳೆಯಿಂದ ಈ ಒಂದು ಆಯನ ಕೂಡ ಬದಲಾಗುತ್ತದೆ ಇಷ್ಟರ ತನಕ ದಕ್ಷಿಣಾಯನದಲ್ಲಿ ಇದ್ದೀವಿ ನಾಳೆಯಿಂದ ಉತ್ತರಾಯಣಕ್ಕೆ ಆರಂಭವಾಗುತ್ತದೆ ಪಾದಾರ್ಪಣೆಯನ್ನು ಮಾಡುತ್ತಾ ಇದ್ದೀವಿ ಇಂತಹ ಎಲ್ಲಾ ಶುಭ ಗಳಿಗೆಗಳಲ್ಲಿ ನಾವೆಲ್ಲರೂ ಸೇರಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ ಎಲ್ಲರಿಗೂ ಉತ್ತಮವಾದಂತಹ ಆಯುಹು ಆರೋಗ್ಯವನ್ನು ಪ್ರಸಾದಿಸಿ ಎಲ್ಲರೂ ಆನಂದದಾಯಕವಾಗಿ ಇರುವಂತೆ ಸಾಕ್ಷಾತ್ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಸಲ್ಲಿಸೋಣ ಎಂದು ಹೇಳುತ್ತಾ ಇಲ್ಲಿ ಇದರಲ್ಲಿ ವಿಶೇಷವಾಗಿ ಶ್ರೀಮದ್ ಭಾಗವತವನ್ನು ಹೇಳ್ತಾ ಇದೆ ಭಾವಮಂಜರಿ ಎನ್ನುವಂತಹ ಶ್ರೀಮದ್ ಭಾಗವತ ಭಾವಮಂಜರಿ ಇದನ್ನು ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನುನಿತ್ಯನು ಹೇಳ್ತಾ ಇದೆ ನಿನ್ನೆ ತನಕ ಈ ಶ್ರೀಕೃಷ್ಣ ಪರಮಾತ್ಮನು ಜಾಂಬವತಿಯನ್ನು ಹಾಗೂ ಸ್ಯಮಂತಕಮಣಿಯನ್ನು ತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಯಾವ ಪ್ರಕಾರವಾಗಿ ಕಾಣುತ್ತಾ ಇದ್ದನು ಆ ಮಣಿಯು ಆ ಸ್ವಾಮಿಯ ಬಳಿ ಇರುವುದರಿಂದ ಸ್ವಾಮಿಯೇ ಒಂದು ಸೂರ್ಯನಂತೆ ಮತ್ತು ಆ ಮಣಿಯು ಕೂಡ ಒಂದು ಸೂರ್ಯನಂತೆ ಇಬ್ಬರು ಸೂರ್ಯರು ಏಕಕಾಲಕ್ಕೆ ಬಂದರೆ ಯಾವ ಪ್ರಕಾರವಾಗಿ ಕಾಂತಿಯು ಹೊರಬರುತ್ತದೋ ಅದೇ ಪ್ರಕಾರವಾಗಿ ಕಾಣತೊಡಗಿತು ಮತ್ತು ಈ ಜಾಂಬವತಿಯು ಕೂಡ ವಿಶೇಷವಾಗಿ ಹುಣ್ಣಿಮೆಯ ಚಂದ್ರನಂತೆ ಕಾಣುತ್ತಾ ಇದ್ದಳು ಎನ್ನುವ ತನಕ ಹೇಳಲಾಗಿತ್ತು ಮುಂದೇನಾಗುತ್ತಾ ಇದೆ ಪರೀಕ್ಷಿತನೇ ಮುಂದೆ ಏನಾಯಿತೆಂದರೆ ಈ ರೀತಿ ಶಮಂತಕ ಮಣಿಯನ್ನು ಶ್ರೀಕೃಷ್ಣನು ಶೋಧಿಸಿ ತಂದ ಮೇಲೆ ಸತ್ರಾಜಿತನನ್ನು ರಾಜ್ಯಸಭೆಗೆ ಕರೆಯಿಸಿದನು ಸಭೆಗೆ ಬಂದ ಸತ್ರಾಜಿತನಿಗೆ ಶ್ರೀಕೃಷ್ಣನು ಮಣಿಯನ್ನು ಎಲ್ಲರ ಎದುರಿನಲ್ಲಿ ಕೊಟ್ಟು ನಡೆದು ಹೋದದ್ದನ್ನೆಲ್ಲ ಹೇಳಿದನು ತನ್ನ ಮೇಲೆ ಬಂದ ಆರೋಪವನ್ನು ಕಳೆದುಕೊಳ್ಳಲು ಶ್ರೀಕೃಷ್ಣನು ಕೂಡ ಪ್ರಯತ್ನಿಸಬೇಕಾಯಿತು ಶ್ರೀಕೃಷ್ಣನ ಮೇಲೆ ಅನ್ಯಾಯದಿಂದ ಆರೋಪ ಓರಿಸಿದನೆಂದು ಸತ್ರಾಜಿತನು ಬಹು ಮನೋಕ್ಲೇಶವನ್ನು ಅನುಭವಿಸಿ ಅವಮಾನಿತನಾದಂಥವನಾಗಿ ಮೋರೆ ಕೆಳಗೆ ಹಾಕಿ ಮರಳಿದನು ಮನೆಯಲ್ಲಿ ಅವನು ಕಿಂಚಿತ್ತು ಕೂಡ ಸಮಾಧಾನ ಹೊಂದಲಿಲ್ಲ ಹೇ ನನ್ನ ದುರ್ದೈವವೇ ಪರಮ ಪುರುಷನನ್ನು ನಾನು ಕಳ್ಳನೆಂದು ತಿಳಿದನು ಇದು ಅನ್ಯಾಯವೇ ಹೌದು ಈ ಪಾಪವನ್ನು ಯಾವ ಪ್ರಾಯಶ್ಚಿತ್ತದಿಂದ ತೊಳೆಯಲಿ ಎಂದು ವಿಚಾರ ಮಾಡಿ ಕೊನೆಗೆ ತನ್ನ ಮಗಳಾದ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ದಾರಿ ಎರೆದು ಕೊಡುವೆನು ಹಾಗೆಯೇ ಈ ಮಣಿಯನ್ನು ಕೂಡ ಅವನಿಗೆ ಕೊಡುವೆನು ಎಂದು ನಿಶ್ಚಯಿಸಿ ತತ್ಕಾಲದಲ್ಲಿ ಸತ್ಯಭಾಮೆಯನ್ನು ಕರೆದುಕೊಂಡು ಬಂದು ಗೋವಿಂದನಿಗೆ ನಮಸ್ಕರಿಸಿ ಹೇ ಮುಕುಂದನೇ ಹೇ ಮುಚುಕುಂದ ವರದನೇ ಅಜ್ಞಾನ ಮೂಲಕ ಒಂದು ಮಣಿಯ ನಿಮಿತ್ತದಿಂದ ನಿನ್ನ ಮೇಲೆ ಆರೋಪವನ್ನಿಟ್ಟನು ಆ ಕಾರಣದಿಂದ ಬಹು ಮನೋಕ್ಲೇಶವನ್ನು ಅನುಭವಿಸುತ್ತಾ ಇರುವವನು ಆ ಪಾಪದ ಪ್ರಾಯಶ್ಚಿತ್ತವಾಗಲೆಂದು ಇದೋ ಈ ನನ್ನ ರೂಪ ಸುಂದರಿಯಾದ ಮಗಳನ್ನು ನಿನಗೆ ಅರ್ಪಿಸುವೆನು ಇವಳನ್ನು ನೀನು ಪತ್ನಿ ಎಂದು ಸ್ವೀಕರಿಸಿ ನನ್ನ ಮೇಲೆ ಅನುಗ್ರಹ ತೋರು ಅವಳಂತೆಯೇ ನನಗೆ ಪ್ರಿಯವಾದ ಈ ಶಮಂತಕ ಮಣಿಯನ್ನು ಕೂಡ ನಿನಗೆ ಅರ್ಪಿಸುವೆನು ಈ ಕನ್ಯಾಮಣಿ ಹಾಗೂ ಶಮಂತಕಮಣಿಯನ್ನು ದಯಮಾಡಿ ಸ್ವೀಕರಿಸು ಎಂದು ಪ್ರಾರ್ಥಿಸಿದ್ದರು ಆಗ ಗಿರಿಧರನು ಸತ್ಯಭಾಮೆಯನ್ನು ಸ್ವೀಕರಿಸಿ ಸತ್ರಾಜಿತನೇ ನಿನ್ನ ಅರ್ಪಣೆಯಿಂದ ಪ್ರೀತನಾದೆನು ಈ ರತ್ನವು ಸದ್ಯ ನಿನ್ನಲ್ಲಿಯೇ ಇರಲಿ ಇದು
ಇದ್ದೊಡೆ ಸುಭಿಕ್ಷೆ ಇರುವುದು, ನೀನು ಇಲ್ಲಿಯೇ ಇರುವವನು. ಆದ್ದರಿಂದ ನಾವೆಲ್ಲರೂ ಈ ಮಣಿಯ ಫಲವನ್ನು ಪಡೆಯುವೆವು. ನಿನ್ನ ಅಖಂಡ ಸೂರ್ಯೋಪಾಸನೆಯ ದ್ಯೂತಕವೆಂದು ಸೂರ್ಯನಿಂದ ಕೊಡಲ್ಪಟ್ಟ ಈ ರತ್ನವು ನಿನ್ನಲ್ಲಿ ಇರುವುದೇ ಯೋಗ್ಯವೆನಿಸುವುದು ಎಂದು ಹೇಳಿ ರತ್ನವನ್ನು ಅವನಿಗೆ ಕೊಟ್ಟನು. ಆಮೇಲೆ ಸತ್ಯಭಾಮೆಯೊಡನೆ ವಿಧಿವತ್ತಾಗಿ ವಿವಾಹವಾದನು. ಕೆಲ ದಿನಗಳು ಆದ ಮೇಲೆ ಪಾಂಡವರು ಹಾಗೂ ಕುಂತಿಯ ಅರಗಿನ ಮನೆಯಲ್ಲಿ ಸುಟ್ಟು ಸತ್ತರೆಂಬ ವಾರ್ತೆಯನ್ನರಿತ ಶ್ರೀಕೃಷ್ಣನು ಮಾನವರಂತೆ ದುಃಖಿಸುತ್ತಾ ಬಲರಾಮ ಸಹಿತನಾಗಿ ಹಸ್ತಿನಾವತಿಗೆ ಹೊರಟು ಬಂದನು. ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರ ಭೀಷ್ಮಾಚಾರ್ಯಾದಿಯರನ್ನು ಭೇಟಿಯಾಗಿ ತಾನು ಸರ್ವಕಾಲದಲ್ಲಿ ಸರ್ವವನ್ನೂ ಅರಿತ ಏಕೈಕ ಪೂರ್ಣ ಜ್ಞಾನಿಯಾಗಿದ್ದರೂ ದುಃಖಿಸುತ್ತಾ ಅವರಿಗೆ ಸಮಾಧಾನ ಹೇಳಿದರು. ರಾಮಕೃಷ್ಣರು ಹಸ್ತಿನಾವತಿಗೆ ಬಂದ ಮೇಲೆ ದ್ವಾರಕೆಯಲ್ಲಿ ಅಕ್ರೂರ ಹಾಗೂ ಕೃತವರ್ಮರು ಶತಧನ್ವನನ್ನು ಕುರಿತು, ಹೇ ಮಿತ್ರನೇ, ಸತ್ರಾಜಿತನು ತನ್ನ ಮಗಳಾದ ಸತ್ಯಭಾಮಿಯನ್ನು ನಿನಗೆ ಕೊಡುವೆನೆಂದು ಹೇಳಿದ್ದನು. ಆದರೆ ಕೃಷ್ಣನಿಗೆ ಕೊಟ್ಟನು, ನಿನಗೆ ಅವಳಂತೂ ದೊರೆಯಲಿಲ್ಲ. ಈಗ ಸತ್ರಾಜಿತನಲ್ಲಿದ್ದ ಶಮಂತಕಮಣಿಯನ್ನಾದರೂ ಅಪಹರಿಸಿಕೊಂಡು ಬಾ. ಆದರೆ ಅದರ ಯೋಗದಿಂದ ನಿನಗೆ ಧನ ಶ್ರೀಯಾದರೂ ಲಭಿಸುವುದು ಎಂದು ಹೇಳಿದರು. ಅಕ್ರೂರ ಕೃತವರ್ಮರಿಂದ ಪ್ರಚೋದಿತನಾದ ಶತಧನ್ವನು ಸಾರಾಸಾರ ವಿಚಾರ ಮಾಡದೆ ಸತ್ರಾಜಿತನ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಹೊಕ್ಕು ವಿವೇಕ ಶೂನ್ಯನಂತೆ ಸತ್ರಾಜಿತನನ್ನು ಕೊಂದು ಅಲ್ಲಿಯ ಸ್ತ್ರೀಯರು ನೋಡುತ್ತಿದ್ದಂತೆಯೇ ಶಮಂತಕಮಣಿಯನ್ನು ದೋಚಿಕೊಂಡು ಹೊರಟು ಹೋದನು. ಸತ್ರಾಜಿತನು ಮೃತನಾದನೆಂಬ ವಾರ್ತೆಯು ದಳ್ಳುರಿಯಂತೆ ಮನೆ ಮನೆಗೆ ತಲುಪಿತು. ಸತ್ಯಭಾಮಿಯು ತತ್ಕಾಲದಲ್ಲಿ ತಂದೆಯ ಮನೆಗೆ ಬಂದು ದುಃಖಾವೇಗದಿಂದ ತತ್ತಳಾಗಿ ಏ ತಾತ, ಏ ತಾತ ಎಂದು ರೋಧಿಸಿದಳು. ಆಮೇಲೆ ಅವನ ಶರೀರವನ್ನು ತೈಲ ಲೇಪನಾದಿಗಳಿಂದ ಕಾಯ್ದಿರಿಸಲು ವ್ಯವಸ್ಥೆ ಮಾಡಿ ಶ್ರೀಕೃಷ್ಣನಿಗೆ ತಿಳಿಸಲು ಹಸ್ತಿನಾವತಿಗೆ ತಾನೇ ಹೊರಟು ಬಂದಳು. ಶ್ರೀಕೃಷ್ಣನು ತನ್ನ ಮಾವನು ಶತಧನ್ವನಿಂದ ಕೊಲ್ಲಲ್ಪಟ್ಟನೆಂದು ಸತ್ಯಭಾಮಿಯಿಂದ ತಿಳಿದ ಮೇಲೆ ಮಾನವರು ಒಂದು ದುಃಖವನ್ನು ಅನುಭವಿಸುತ್ತಿರುವಾಗ ಮತ್ತೊಂದು ದುಃಖ ಬಂದರೆ ಹೇಗೆ ಬಹು ಖಿನ್ನರಾಗಿ ಉದಾಸೀನರಾಗಿ ಮ್ಲಾನವದನರಾಗುವವರೋ, ಹಾಗೆ ಮಾನುಷ ವೇಷನಾದ ಅವನು ದುಃಖ ನಟನೆಯನ್ನು ಮಾಡುತ್ತಾ ಶೀಘ್ರವೇ ದ್ವಾರವತಿಗೆ ಹೊರಟನು. ಕೃಷ್ಣ ಬಲರಾಮರು ಸತ್ಯಭಾಮೆಯಿಂದೊಡಗೂಡಿ ದ್ವಾರಕೆಯನ್ನು ತಲುಪಿದ ಮೇಲೆ ಶ್ರೀಕೃಷ್ಣನು ಸತ್ಯಭಾಮೆಗೆ ಸಾಂತ್ವನ ಹೇಳಿ, ನನ್ನ ಮಾವನ ಹಂತಕನನ್ನು ನಾನು ಕೊಲ್ಲುವೆನು ಎಂದು ಪ್ರತಿಜ್ಞೆ ಮಾಡಿದನು. ಅಷ್ಟರಲ್ಲಿ ಪಾಂಚಾಲಾದೇಶದ ದ್ರುಪದ ರಾಜನ ದ್ರೌಪದಿ ಸ್ವಯಂವರ ಆಮಂತ್ರಣ ಶ್ರೀಕೃಷ್ಣನಿಗೆ ತಲುಪಿತು. ಆದ್ದರಿಂದ ಅವನು ಬಲಭದ್ರ ಸಹಿತವನಾಗಿ ಪಾಂಚಾಲ ನಗರಕ್ಕೆ ಹೊರಟು ಹೋದನು. ದ್ರುಪದ ರಾಜನು ದ್ರೌಪದಿಯ ಸ್ವಯಂವರದಲ್ಲಿ ಮತ್ಸ್ಯ ಅಂದರೆ ಭೇದ ಯಂತ್ರವನ್ನು ಇರಿಸಿದ್ದನು. ಪಾಂಡವರು ಅರಗಿನ ಮನೆಯಲ್ಲಿ ಹತರಾದರೆಂದು ಎಲ್ಲರೂ ತಿಳಿದಿದ್ದರು. ಆದರೆ ಶ್ರೀಕೃಷ್ಣನು ಮಾತ್ರ ಸಿಂಹನ ಮರಿಗಳು ಹಾಗೆ ಸಾಯಲು ಸಾಧ್ಯವೇ ಇಲ್ಲ, ಅವರು ಕೂಡ ಮತ್ಸ್ಯಯಂತ್ರವನ್ನು ಛೇದಿಸಲಿ ಬಂದೇ ಬರುವರು ಎಂದು ತಿಳಿದು ಪಾಂಚಾಲ ನಗರಕ್ಕೆ ಬಂದಿದ್ದರು. ಸ್ವಯಂವರಕ್ಕೆ ಪಾಂಡವರು ವೇಷಾಂತರ ಮಾಡಿಕೊಂಡು ಬಂದಿದ್ದನ್ನು ಶ್ರೀಕೃಷ್ಣನು ನೋಡಿದನು. ಎಲ್ಲಾ ರಾಜರು ಸೋತ ಮೇಲೆ ವಿಪ್ರವೇಶ ಧರಿಸಿದ ಅರ್ಜುನನು ದ್ರುಪದ ರಾಜನ ಆಹ್ವಾನವನ್ನು ಸ್ವೀಕರಿಸಿ ಮತ್ಸ್ಯಯಂತ್ರವನ್ನು ಛೇದಿಸಿದನು. ಅವಮಾನಿತರಾದ ಇತರ ರಾಜರು ಅರ್ಜುನನ ಮೇಲೆ ಏರಿ ಬಂದಾಗ ಭೀಮಸೇನನು ಅವನನ್ನು ರಕ್ಷಿಸಿದನು. ದ್ರೌಪದಿಯನ್ನು ಪಾಂಡವರು ತಾವಿಳಿದ ಕುಂಬಾರನ ಮನೆಗೆ ಕರೆತಂದರು. ಆಮೇಲೆ ಶ್ರೀಕೃಷ್ಣನು ಕುಂಬಾರನ ಮನೆಗೆ ಬಂದು ಕುಂತಿಗೆ ಹಾಗೂ ಪಾಂಡವರಿಗೆ ಭೇಟಿಯಾಗಿ ದ್ವಾರಕೆಗೆ ಹೊರಟು ಹೋದನು. ದ್ವಾರಕೆಗೆ ಕೃಷ್ಣ ಬಲರಾಮರು ಮರಳಿ ಬಂದರೆಂದು ತಿಳಿದು ಶತಧನ್ವನು ಗಾಬರಿಗೊಂಡನು. ಅವನು ಕೃತವರ್ಮನ ಸಹಾಯ ಯಾಚಿಸಿದನು. ಆದರೆ ಕೃತವರ್ಮನು ರಾಮಕೃಷ್ಣರ ವಿರೋಧವನ್ನು ನಾನು ಕಟ್ಟಿಕೊಳ್ಳಲಾರೆನು ಎಂದೊಡನೆ
ಶತಧನ್ವನು ಅಕ್ರೂರನಲ್ಲಿ ಹೋಗಿ ಸಹಾಯ ಯಾಚಿಸಿದನು. ಆಗ ಅಕ್ರೂರನು, ನೋಡು, ಏನು ಬೇಕಾದರೂ ಬೇಡು, ಆದರೆ ಕೃಷ್ಣನ ವಿರೋಧ ಕಟ್ಟಿಕೊಳ್ಳಲು ಮಾತ್ರ ಹೇಳಬೇಡ. ಅವನು 7 ವರ್ಷ ವಯಸ್ಸಿನಲ್ಲಿದ್ದಾಗ ಗೋವರ್ಧನಗಿರಿಯನ್ನೇ ಕಿತ್ತಿ ಎಡಗೈಯಿಂದ ಹಿಡಿದವನು. ಅವನು ಪರಮಪುರುಷನು, ಅಮಿತ ಪರಾಕ್ರಮಿಯು. ಸಹಸ್ರ ಆನೆಯ ಬಲವಿದ್ದ ತನ್ನ ಮಾವ ಕಂಸನನ್ನು ಕೇವಲ ಮುಷ್ಟಿಪ್ರಹಾರದಿಂದ ಕೊಂದವನು. ಅವನಂತೆಯೇ ಅವನ ಅಣ್ಣನಾದ ಬಲರಾಮನು ಕೂಡ ಪರಾಕ್ರಮಿ. ನಾನು ನಿನಗೆ ಯಾವ ಸಹಾಯವನ್ನೂ ಮಾಡಲಾರೆನು ಎಂಬ ಅವನ ಮಾತನ್ನು ಕೇಳಿ ಶತಧನ್ವನು, ನಾನು ಇನ್ನೆಲ್ಲಿ ತಲೆಮರೆಸಿಕೊಳ್ಳಲಿ ಎಂದು ವಿಚಾರ ಮಾಡಿ ಕೊನೆಗೆ ತನ್ನಲ್ಲಿದ್ದ ಶಮಂತಕಮಣಿಯನ್ನು ಅಕ್ರೂರನಿಗೆ ಕೊಟ್ಟು ಬಲಿಷ್ಠ ಅಶ್ವವನ್ನೇರಿ ಪಲಾಯನಗೈದನು. ಕೃಷ್ಣ ಬಲರಾಮರು ಇನ್ನು ಶತಧನ್ವನನ್ನು ಬಂಧಿಸಬೇಕೆಂದು ರಥಾರೂಢರಾಗಿ ಹೊರಟಾಗ ಅವನು ಪಲಾಯನ ಗೈದದ್ದನ್ನು ತಿಳಿದು ಅವನನ್ನು ಬೆನ್ನಟ್ಟಿದನು. ಶೀಘ್ರಗಾಮಿಯಾದ ಅಶ್ವವನ್ನೇರಿದ ಶತಧನ್ವನು ಮಿಥಿಲಾಪಟ್ಟಣದ ಹೊರವಲಯದಲ್ಲಿ ಪ್ರಾಪ್ತನಾದಾಗ ಅವನ ಕುದುರೆಯು ದಣಿವಿನಿಂದ ಮೃತವಾಯಿತು. ಶತಧನ್ವನು ಮೃತ ಕುದುರೆಯನ್ನು ತ್ಯಜಿಸಿ ಪಾದಚಾರಿಯಾಗಿಯೇ ಧಾವಿಸತೊಡಗಿದನು. ಶ್ರೀಕೃಷ್ಣನು ಕೂಡ ರಥದಿಂದಿಳಿದು ಅವನನ್ನು ಹಿಂಬಾಲಿಸಿ ಅನತಿ ದೂರದಲ್ಲಿ ಬಂಧಿಸಿ ಕೊಂದನು. ಆಮೇಲೆ ಶಮಂತಕ ಮಣಿಗಾಗಿ ಶೋಧಿಸಿದನಾದರೆ ಅದು ದೊರೆಯಲಿಲ್ಲವಾದ್ದರಿಂದ ರಥವನ್ನು ಸಮೀಪಿಸಿ ಬಲರಾಮನನ್ನು ಕುರಿತು, ಅಣ್ಣ, ಪಾಪಿಯಾದ ಶತಧನ್ವನು ಆ ರತ್ನವನ್ನು ತನ್ನ ಜೊತೆಗೆ ತಂದಿಲ್ಲ, ದ್ವಾರಕೆಯಲ್ಲಿಯೇ ಎಲ್ಲಿಯಾದರೂ ಬಚ್ಚಿಟ್ಟಿರಬಹುದು, ಅಲ್ಲಿ ಶೋಧಿಸೋಣ ಎಂದು ಹೇಳಿದನು. ಆದರೆ ಬಲರಾಮನು ಆ ಮಣಿಯನ್ನು ಕೃಷ್ಣನೇ ಬಚ್ಚಿಟ್ಟುಕೊಂಡಿರಬಹುದು ಎಂದು ಶಂಕಿಸಿ, ಕೃಷ್ಣ, ನೀನು ಹೇಳುವಂತೆಯೇ ಆ ರತ್ನವು ದ್ವಾರಕೆಯಲ್ಲಿಯೇ ಇರಬಹುದು, ನೀನೇ ಅದನ್ನು ಶೋಧಿಸು, ಈಗ ನಾನು ಮಿಥಿಲಾನಗರಕ್ಕೆ ಹೋಗುವೆನು ಎಂದು ಹೇಳಿ ಹೊರಟು ಹೋದನು. ಮಿಥಿಲಾ ನಗರಾಧಿಪತಿಯಾದಂತಹ ಜನಕರಾಜನು ಬಲರಾಮನು ಬಂದನೆಂದು ಅತ್ಯುತ್ಸಾಹದಿಂದ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಬಲರಾಮನು ಅಲ್ಲಿ ಕೆಲ ತಿಂಗಳ ಪರ್ಯಂತರ ಇದ್ದನು. ಅವನು ಅಲ್ಲಿದ್ದ ಕಾಲದಲ್ಲಿ ದುರ್ಯೋಧನನು ಅವನಿಂದ ಗದಾವಿದ್ಯೆಯನ್ನು ಕಲಿತುಕೊಂಡನು. ಇತ್ತ ಶ್ರೀಕೃಷ್ಣನು ದ್ವಾರಕೆಗೆ ಬಂದು ಸತ್ಯಭಾಮೆಗೆ ವೃತ್ತಾಂತವೆನ್ನೆಲ್ಲ ಹೇಳಿ ತನ್ನ ಮಾವನಾದ ಸತ್ರಾಜಿತನಿಗೆ ಯಥಾವಿಧಿ ಅಂತ್ಯ ಸಂಸ್ಕಾರವನ್ನು ಮಾಡಿಸಿದನು. ಎಷ್ಟು ಪ್ರಯಾಸಪಟ್ಟರೂ ರತ್ನವಂತೂ ದೊರೆಯಲಿಲ್ಲವೆಂದು ದ್ವಾರಕಾಪುರ ವಾಸಿಗಳು ವಿಚಾರ ಮಾಡುತ್ತಿರುವಾಗ ಅಕ್ರೂರ ಕೃತವರ್ಮರಲ್ಲಿ ಅಪರಾಧಿ ಭಾವವು ಪ್ರಬಲವಾಯಿತಾದ್ದರಿಂದ ಅವರು ದ್ವಾರಕೆಯಿಂದ ಪಲಾಯನಗೈದರು. ಅವರ ನಿರ್ಗಮನದ ನಂತರ ದ್ವಾರಕೆಯಲ್ಲಿ ಅನೇಕ ಉತ್ಪಾತಗಳ ಆಗ ತೊಡಗಿದವು. ಆಗ ಶ್ರೀಕೃಷ್ಣನು ಈ ಉತ್ಪಾತಗಳಾಗಬೇಕಾಗುತ್ತಿವೆ ಅಂದರೆ ಎಂದು ಕೇಳಿದಾಗ ಉಗ್ರಸೇನನು, ಸರಿ, ನೀನು ಪರಮಪುರುಷನು ಆದರೂ ಕೇಳು, ಹಿಂದಕ್ಕೆ ಕಾಶಿಯಲ್ಲಿ ದುರ್ಭಿಕ್ಷೆಯಾಯಿತೆಂದು ಕಾಶಿರಾಜನು ಶ್ವಫಲ್ಕನನ್ನು ತನ್ನ ರಾಜ್ಯಕ್ಕೆ ಕರೆದೊಯ್ದು ತನ್ನ ಮಗಳಾದ ಗಾಂಧಿನಿಯನ್ನು ಕೊಟ್ಟು ವಿವಾಹ ಮಾಡಿದನು. ಆಮೇಲೆ ಕಾಶಿ ರಾಜ್ಯದಲ್ಲಿ ಸುಭಿಕ್ಷೆಯಾಯಿತು. ಅಂತಾದರೂ ಶ್ವಫಲ್ಕನ ವ್ಯಕ್ತಿ ವೈಶಿಷ್ಟ್ಯವೇ ಕಾರಣ. ಆ ಶ್ವಫಲ್ಕನ ಪುತ್ರನಾದ ಅಕ್ರೂರನಲ್ಲಿ ಕೂಡ ತಂದೆಯಂತ ವೈಶಿಷ್ಟ್ಯ ಬಿರಬಹುದು. ಈಗ ಅಕ್ರೂರನು ದ್ವಾರಕೆಯಲ್ಲಿಲ್ಲ, ಆದ್ದರಿಂದ ಉತ್ಪಾದಗಳಾಗ ತೊಡಗಿವೆ ಎಂದು ಹೇಳಿದರು. ಉಗ್ರಸೇನಂತೆಯೇ ಬೇರೆಯವರು ತಿಳಿಯತೊಡಗಿದರು. ಪರೀಕ್ಷಿತನೇ, ಯಾವ ದ್ವಾರಕೆಯಲ್ಲಿ ಕೆಲವರು ಸ್ವಯಂ ಶ್ರೀಹರಿಯ ನಿಕಟವರ್ತಿಗಳಾಗಿದ್ದರೂ ಕೂಡ ಇಂಥ ಊಹಾಪೋಹಗಳನ್ನು ಮಾಡುತ್ತಿದ್ದರೆಂದರೆ ಅವರು ಅಯೋಗ್ಯ ಜನರೇ ಹೌದು. ಅಂತೂ ದ್ವಾರಕಾಪುರ ವಾಸಿಗಳು ಅಕ್ರೂರನಿಗೆ ವ್ಯಕ್ತಿ ಮಹತ್ವವನ್ನುಂಟು ಒನ್ನಂಟಿಸುತ್ತಿರುವವರು ಎಂದು ದ್ವಾರಕಾಧೀಶನು ತಿಳಿದುಕೊಂಡು ಕೆಲ ದಿನಗಳವರೆಗೆ ಅವರ ಅಭಿಪ್ರಾಯವನ್ನು ಅನುಮೋದಿಸುತ್ತಾ ಇದ್ದನು. ಶ್ರೀಕೃಷ್ಣನು ಅಕ್ರೂರನನ್ನು ಶೋಧಿಸಿ ಕರೆಯಿಸಿ ಅವನಿಗೆ ಬಹು ಆದರಾದಿತ್ಯಗಳನ್ನು ಮಾಡಿ ಮಧುರ ವಚನಗಳನ್ನಾಡಿ ಉಪಚಾರಗಳಿಂದ ಅವನನ್ನು ತಣಿಸಿ ಬಹು
ಪ್ರತಿಷ್ಠಾವಂತರಂತೆ ಅವನನ್ನು ಸಭೆಗೆ ಕರೆತಂದನು. ಬಹು ಮಧುರ ವಚನಗಳನ್ನಾಡಿ ಅಕ್ರೂರನನ್ನು ಸಭಿಕರಿಗೆ ಪರಿಚಯಿಸಿ ಅಕ್ರೂರನು ನಿಜವಾಗಿಯೇ ಶ್ರೇಷ್ಠ ವ್ಯಕ್ತಿಯು ಎಂಬ ಭಾವನೆಯನ್ನು ಅಕ್ರೂರನಿಗೆ ಹಾಗೂ ಸಭಿಕರಿಗೆ ಕೊಟ್ಟನು. ಆಮೇಲೆ ಅಕ್ರೂರನನ್ನು ಉದ್ದೇಶಿಸಿ, ಹೇ ಅಕ್ರೂರನೇ, ಶತಧ್ವನನು ಶಮಂತಕಮಣಿಯನ್ನು ಧರಿಸಲು ಯೋಗ್ಯನಾದ ನಿನ್ನನ್ನೇ ಆಯ್ಕೆ ಮಾಡಿ ನಿನಗೆ ಆ ಮಣಿಯನ್ನು ಕೊಟ್ಟಿರುವವನು ಅದು ನಿನ್ನಲ್ಲಿ ಈಗಲೂ ಇದೆಯಲ್ಲವೇ? ನಿನ್ನಲ್ಲಿಯೇ ಇದೆ ಎಂದು ತಿಳಿದ ನನ್ನ ಅಭಿಪ್ರಾಯದಂತೆ ಅದು ನಿನ್ನಲ್ಲಿ ಇರುವುದೇ ಯೋಗ್ಯ. ಆದ್ದರಿಂದ ನಿನ್ನಲ್ಲಿಯೇ ಇರಲಿ. ಆದರೆ ಅಕ್ರೂರನೇ, ಇನ್ನೊಂದು ವಿಷಯವನ್ನು ಕೇಳು. ಯಾವ ಸತ್ರಾಜಿತನು ಆ ಮಣಿಯನ್ನು ಸಂಪಾದಿಸಿದನೋ ಅವನಿಗೆ ಪುತ್ರರಿಲ್ಲ, ಇರುವವಳೊಬ್ಬಳೇ ಮಗಳು. ಇನ್ನು ಸತ್ರಾಜಿತನ ಶ್ರಾದ್ದಾದಿ ಕರ್ಮಗಳನ್ನು ಅವನ ಮಗಳೇ ಮಾಡಲು ಹೇಗೆ ಬಾಧ್ಯಸ್ಥಳೋ ಹಾಗೆಯೇ ಅವನ ಆಸ್ತಿಗೂ ಅವಳ ಬಾಧ್ಯಸ್ಥಳೇ ಅಲ್ಲವೇ? ಅಂದರೆ ಶಮಂತಕಮಣಿ ಕೂಡ ಅವಳಿಗೆ ಸೇರತಕ್ಕದ್ದಲ್ಲವೇ? ಇಂತಿದ್ದರೂ ಕೂಡ ವ್ರತ ನಿಯಮಾದಿಗಳಿಂದ ಯೋಗ್ಯನಾದ ನೀನೇ ಆ ರತ್ನವನ್ನು ಧರಿಸಲು ಯೋಗ್ಯನೆಂದು ನಾನು ಬಲ್ಲೆನು. ಅಕ್ರೂರನೇ, ಆ ಮಣಿಯ ನಿಮಿತ್ತದಿಂದ ಬಲರಾಮನು ನನ್ನನ್ನು ಶಂಕಿಸುತ್ತಿರುವವನು. ಆದ್ದರಿಂದ ನೀನು ನನ್ನ ಮೇಲಿನ ಸಂಶಯ ನಿವಾರಣೆವಾಗಲೆಂದು ಆ ರತ್ನವನ್ನೊಮ್ಮೆ ಈ ಸಭಿಕರಿಗೆ ತೋರಿಸಿ ಬಿಡು. ಅಂದರೆ ನನ್ನ ಮೇಲಿನ ಸಂಶಯವನ್ನು ಪರಿಹರಿಸಿದ ಪುಣ್ಯ ನಿನಗೆ ದೊರೆಯುವುದು ಎಂದು ಮಾತನಾಡಿದನು. ಕೃಷ್ಣನ ಮಧುರ ವಚನಗಳಿಂದ ಸಂತುಷ್ಟನಾದಂತಹ ಕ್ರೂರನು ತತ್ಕಾಲದಲ್ಲಿ ಆ ಶಮಂತಕ ರತ್ನವನ್ನು ತೆಗೆದು ಶ್ರೀಕೃಷ್ಣನ ಕೈಯಲ್ಲಿಟ್ಟನು. ಶ್ರೀಕೃಷ್ಣನು ಅದನ್ನು ಸಭಿಕರಿಗೆ ತೋರಿಸಿ ತನ್ನಣ್ಣನ ಸಂಶಯವನ್ನು ಪರಿಹರಿಸಿದನು. ಆಗ ಸತ್ಯಭಾಮೆ ಹಾಗೂ ಜಾಂಬವತಿ ಮತ್ತು ಬಲರಾಮರು ಎಲ್ಲರೂ ಆ ಮಣಿಯು ತಮಗೆ ಬೇಕೆಂದು ಬೇಡಿದರು. ಆದರೆ ಶ್ರೀಕೃಷ್ಣನು ಅದನ್ನು ಅಕ್ರೂರನಿಗೆ ಕೊಟ್ಟನು. ಎಲೈ ಪರೀಕ್ಷಿತನೇ, ಸುಖಾಚಾರ್ಯರು ಹೇಳ್ತಾ ಇದ್ದಾರೆ, ಎಲೈ ಪರೀಕ್ಷಿತನೇ, ಈ ಮಣಿಯ ವೃತ್ತಾಂತವು ಶಮಂತಕೋಪಾಖ್ಯಾನವೆಂದು ಪ್ರಸಿದ್ಧಿ ಪಡೆಯಿತು. ಇದನ್ನು ಭಕ್ತಿಯಿಂದ ಕೇಳಿದರೆ ಹಾಗೂ ಹೇಳಿದರೆ ಮಿಥ್ಯಾರೋಪ ನಿವಾರಣೆಯಾಗಿ ಶ್ರೀಕೃಷ್ಣನ ಪ್ರೀತಿ ಲಭಿಸುವುದು ಎನ್ನುವಂತಹ ಮಾತನ್ನು ಸುಖಾಚಾರ್ಯರು ಈ ಒಂದು ಪರೀಕ್ಷಿತ್ರಾಜನಿಗೆ ಹೇಳಿದರು. ಅದೇ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಈ ಶಮಂತಕೋಪಾಖ್ಯಾನ ಎನ್ನುವಂತಹ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ಹೇಳಿದ್ದೀವಿ ಹಾಗೂ ಕೇಳಿದ್ದೀವಿ ಎನ್ನುವಂತಹ ಮನೋಭಾವನೆಗೆ ನಾವೆಲ್ಲರೂ ಕೂಡ ನಮ್ಮ ನಿಶ್ಚಲವಾದಂತಹ ಮನಸ್ತತ್ವವನ್ನು ತಂದುಕೊಂಡು ಆ ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ನಮ್ಮ ಮೇಲೆ ಕೂಡ ಇಂತಹ ಸಂಶಯಗಳು ಅಪನಿಂದೆಗಳು ಬಾರದೇ ಇರಲಿ ಎಂದು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ವಿನಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತುವು, ಪುಷ್ಯ ಮಾಸ, ಶುಕ್ಲಪಕ್ಷ, ಶುಕ್ರವಾರ, ದ್ವಾದಶಿ ತಿಥಿ, ರೋಹಿಣಿ ನಕ್ಷತ್ರ, ಶುಕ್ಲನಾಮ ಯೋಗ, ಭವನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವ ಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯ ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪತ್ ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯ ಅಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ
ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮಧುಮೇಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಹಾಗೂ ಅನೇಕ ರೈತ ಬಾಂಧವರು ಸಂಕಷ್ಟಗಳಲ್ಲಿ ಸಿಲುಕಿದ್ದಾರೆ. ಕಾರಣ ವಿಶೇಷವಾದಂತಹ ಮಳೆಯು ಬಂದು ಬೆಳೆಯಬೇಕಾದಂತಹ ಪದಾರ್ಥಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿದ್ದಾವೆ. ಅವರಿಗೆ ಆದಷ್ಟು ಆತ್ಮಸ್ಥೈರ್ಯ ಭಗವಂತ ನೀಡಲಿ, ಅದನ್ನು ನಿಭಾಯಿಸುವಂತಹ ಶಕ್ತಿಯನ್ನು ಕೂಡ ಭಗವಂತ ಅವರಿಗೆ ನೀಡಲಿ ಎಂದು ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ. ಕಾರಣ ರೈತ ಬಾಂಧವರು ಆನಂದವಾಗಿ ಇದ್ದರೆ ನಾವೆಲ್ಲರೂ ಆನಂದವಾಗಿರುತ್ತೇವೆ, ಅವರು ದುಃಖತಪ್ತರಾಗಿ ಇದ್ದರೆ ನಾವೆಲ್ಲರೂ ಕೂಡ ದುಃಖಿತಸ್ಥರೇ ಆಗುತ್ತೇವೆ. ಇದು ಸತ್ಯವಾದಂತಹ ಮಾತು. ಕಾರಣ ಅನೇಕ ರೈತ ಬಾಂಧವರನ್ನು ತಾವು ಕಂಡಿದ್ದೀರಿ, ಎಷ್ಟೆಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಎಲ್ಲ ಫಲಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಅಂಥವರಿಗೆ ಅದನ್ನು ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಕರುಣೆ ತೋರಲಿ, ಆದಷ್ಟು ಅವರ ಆರೋಗ್ಯವೂ ಚೆನ್ನಾಗಿರಲಿ, ಆರ್ಥಿಕ ಸಂಕಷ್ಟದಿಂದ ಆಚೆ ಬರುವಂತಹ ಒಂದು ಉತ್ತಮವಾದಂತಹ ದಿನಗಳು ಮುಂಬರುವ ದಿನಗಳಾಗಿ ಪರಿವರ್ತನೆ ಆಗಲಿ ಎಂದು ಸ್ವಾಮಿಯ ಪಾದಾರವಿಂದಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ. ಹಾಗೂ ಪ್ರಿಯ ವೀಕ್ಷಕ ಬಂಧುಗಳೇ, ಈ ಸಂಕ್ರಾಂತಿ ಹಬ್ಬದಿಂದ ಎಲ್ಲರಿಗೂ ಕೂಡ ಉತ್ಸಾಹ ದೊರೆತು ಆನಂದದಿಂದ ಇರುವಂತೆ ಭಗವಂತ ಮಾಡಲಿ ಎಂದು ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಎಲ್ಲರೂ ಕೂಡಿ ಪ್ರಾರ್ಥಿಸೋಣ. ಕಾರಣ ಅನೇಕ ಜನರು, ವಿಶೇಷವಾಗಿ ರೈತ ಬಾಂಧವರು ಎಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಎಂದರೆ ಅದನ್ನು ಬಣ್ಣಿಸಿ ಹೇಳಲು ಕೂಡ ಅಶಕ್ಯ. ಆದರೆ ನಾವೆಲ್ಲರೂ ಭಗವಂತನಲ್ಲೇ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅವರೆಲ್ಲರೂ ಕೂಡ ಆನಂದದಾಯಕವಾಗಿ ಜೀವನವನ್ನು ಸಾಗಿಸುವಂತಹ ಯೋಗ್ಯವಂತರಾಗುತ್ತಾರೆ. ಅವರು ಆನಂದಭರಿತವಾಗಿ ಇದ್ದರೆ ನಾವೆಲ್ಲರೂ ಕೂಡ ಆನಂದಭರಿತವಾಗಿರುತ್ತೀವಿ. ಹೀಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ, ಇದರಲ್ಲಿ ಯಾವುದೇ ತರಹವಾದಂತಹ ಕುಲ ಮತ ಗೋತ್ರಗಳ ಅಡ್ಡಿ ಇಲ್ಲದೆ ಎಲ್ಲರೂ ಸೇರಿ ಭಗವಂತನಲ್ಲಿ ವಿಶೇಷವಾಗಿ ನಮ್ಮ ರೈತ ಬಾಂಧವರ ಪ್ರಯುಕ್ತ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಅವರಿಗೆ ಆ ನಷ್ಟವನ್ನು ಭರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಅವರಿಗೆ ಪ್ರಸಾದಿಸಲಿ, ಅವರಿಗೆ ಉನ್ನತವಾದಂತಹ ಮಾರ್ಗವನ್ನು ತೋರಲಿ, ಭಗವಂತ ಅವರಿಗೆ ಆದಷ್ಟು ತಾಳ್ಮೆಯನ್ನು ಪ್ರಸಾದಿಸಲಿ ಎಂದು ವಿಶೇಷವಾದಂತಹ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹಾಗೂ ಈಗ ಹೆಮ್ಮಾರಿಯಾಗಿ ಮೆರೆಯುತ್ತಿರುವಂತಹ ಈ ಕರೋನಾ ಸೋಂಕು ಕೂಡ ಭಸ್ಮವಾಗಿ ಹೋಗಲಿ, ಅದು ಯಾರನ್ನೂ ಪೀಡಿಸದಂತೆ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನೇ ಸಾಧಿಸುವಂತೆ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಸಲ್ಲಿಸೋಣ ಎಂದು ಹೇಳುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ಜನರು ನಿಮ್ಮ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಪ್ರತಿ ಕಾರ್ಯದಲ್ಲಿಯೂ ಕೂಡ ಭಂಗಗಳೇ ಎದುರಾಗುತ್ತವೆ. ಇದರ ನಿವಾರಣೆಗಾಗಿ ನೀವೇನು ಮಾಡಬೇಕಾಗಿದೆ ನೋಡಿ. ಜನರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಎಂದರೆ ನಾವು ಏನಾದರೂ ಮಾತುಗಳನ್ನು ಹೆಚ್ಚು ಕಡಿಮೆ ಮಾತನಾಡಿದಾಗ ನಮ್ಮ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಆ ಪ್ರಕಾರವಾಗಿ ಮಾತು ಬರಲು ಕಾರಣ ಏನು? ಮನೋನಿಯಾಮಕನಾದಂತಹ ರುದ್ರದೇವರಿಗೆ ಶರಣಾಗತರಾಗಬೇಕು. ಕಾರಣ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇಲ್ಲ.
ನಿನ್ನೆ ವಿಶೇಷವಾಗಿ ಶ್ರೀಪಾದಂಗಳವರು ಪ್ರವಚನದಲ್ಲಿ ಇದೇ ಮಾತನ್ನೇ ಹೇಳಿದ್ದರು ಮನೋನಿಯಾಮಕರಾದಂತ ರುದ್ರದೇವರಿಗೆ ನಾವು ಶರಣು ಹೋಗಿ ವಿಶೇಷವಾದಂತ ಸ್ಮರಣೆಯನ್ನು ಮಾಡಿದ್ದಾದರೆ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇಡುವಂತೆ ಆ ರುದ್ರದೇವರು ಕರುಣೆಯನ್ನು ತೋರುತ್ತಾರೆ ಹೀಗಾಗಿ ರುದ್ರದೇವರಿಗೆ ವಿಶೇಷವಾಗಿ ನಮಸ್ಕಾರವನ್ನು ಸಲ್ಲಿಸಿ ಬಂದಿದ್ದಾದರೆ ಉತ್ತಮವಾದಂತ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು ಇದು ಕೇವಲ ಮೇಷರಾಶಿಯವರಿಗೆ ವರ್ತನೆ ಆಗತಕ್ಕಂತ ಮಾತಲ್ಲ ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ ಇನ್ನು ವೃಷಭ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತಹ ಪ್ರಕಾರವಾದಂತ ಶುಭ ದಿನ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ ಮತ್ತು ವಿಶೇಷವಾದಂತಹ ಲಾಭವನ್ನು ಕೂಡ ಪಡೆಯುತ್ತೀರಿ ಹಾಗೂ ಉತ್ತಮವಾದಂತಹ ಸುಖ ಭೋಜನವನ್ನೇ ಮಾಡುತ್ತೀರಿ ಅಂತಹ ಒಂದು ಪವಿತ್ರವಾದಂತಹ ದಿನ ಇದು ವೃಷಭ ರಾಶಿಯವರ ಪಾಲಿಗೆ ಶುಭವಾಗಲಿ ಏನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣಿಸ್ತಾ ಇಲ್ಲ ಕಾರಣ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ ನೋಡಿ ಅನಾರೋಗ್ಯ ಎಂದೊಡನೆ ಈಗ ತಾನೇ ಹೇಳಲಾಯಿತು ಕರೋನಾ ಎನ್ನುವುದು ಮತ್ತು ಮಹಾಮಾರಿಯಾಗಿ ಮೆರೆಯುತ್ತಾ ಇದೆ ಎನ್ನುವಂತಹ ಮಾತನ್ನು ನಾವು ಮಾಧ್ಯಮಗಳಲ್ಲಿ ನೋಡುತ್ತಾ ಇದ್ದೀವಿ ಆ ಪ್ರಕಾರವಾಗಿ ಇಂಥ ಅನಾರೋಗ್ಯ ಪೀಡಿತರು ನಾವು ಆಗಬಾರದು ಎನ್ನುವಂತಹ ಉದ್ದೇಶ ನಮ್ಮಲ್ಲಿ ಇದ್ದರೆ ನಮಗೆ ಉತ್ತಮವಾದಂತಹ ಸಂದೇಶಗಳನ್ನು ಕೊಡತಕ್ಕಂತಹ ಒಂದು ರಾಜಕೀಯ ರಂಗದವರು ಹಾಗೂ ವೈದ್ಯಕೀಯ ರಂಗದವರು ಪೊಲೀಸ್ ರಂಗದವರು ಯಾವ ಪ್ರಕಾರವಾದಂತಹ ಕಡ್ಡಾಯಗಳನ್ನು ಹೇಳುತ್ತಾ ಇದ್ದಾರೋ ಅದನ್ನು ಚಾಚೂ ತಪ್ಪದಂತೆ ಪರಿಪಾಲಿಸುತ್ತಾ ಕಾರಣ ಅವರಲ್ಲೇ ನಾವು ಭಗವಂತನನ್ನು ಕಾಣುತ್ತಾ ಮತ್ತು ರುದ್ರದೇವರ ದೇವಾಲಯಕ್ಕೆ ಹೋಗಿ ವಿಶೇಷವಾದಂತಹ ಪ್ರಾರ್ಥನೆಯೊಂದಿಗೆ ಶರಣಾಗತರಾಗಿದ್ದೇ ಆದರೆ ಯಾವುದೇ ತರಹವಾದಂತಹ ಅನಾರೋಗ್ಯ ಪೀಡಿತರಾಗಲು ಆ ಸ್ವಾಮಿಯು ಬಿಡುವುದಿಲ್ಲ ಹೀಗಾಗಿ ತಪ್ಪದೇ ರುದ್ರದೇವರಿಗೆ ಶರಣಾಗತರಾಗಿ ಏನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಕಾರಣ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ ಮತ್ತು ಅಲಂಕಾರಾರ್ಥ ವಸ್ತುಗಳನ್ನು ಸಂಗ್ರಹ ಮಾಡಿ ಮನೆಯಲ್ಲಿ ಇರತಕ್ಕಂತಹ ಅವರಿಗೆ ಎಲ್ಲರಿಗೂ ತೋರಿಸಿ ಅವರ ಮುಖದಲ್ಲಿ ಮಂದಹಾಸವನ್ನು ಕಾಣತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ಕರ್ಕಾಟಕ ರಾಶಿಯವರ ಪಾಲಿಗೆ ಶುಭವಾಗಲಿ ಏನು ಸಿಂಹರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಅದು ಒಂದು ತರಹವಾದಂತಹ ಆನಂದ ಯಾತಕ್ಕೆ ಅದು ನಿಮಗೆ ಗೊತ್ತಾಗಬೇಕು ವಿಶೇಷವಾದಂತಹ ಆನಂದ ಶಾಂತಿ ನೆಮ್ಮದಿ ಉಲ್ಲಾಸ ಉತ್ಸಾಹ ಮತ್ತು ವಿಶೇಷವಾದಂತಹ ಲಾಭ ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಶುಭವಾಗಲಿ ಏನು ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ನಾನಾ ತರಹವಾದಂತಹ ಕಲಹಗಳು ಇಲ್ಲಸಲ್ಲದಂತಹ ನಷ್ಟಕ್ಕೆ ಗುರಿಯಾಗುವುದು ಮತ್ತು ನಾಲ್ಕಾರು ಜನಗಳ ಮಧ್ಯದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮಾನಹಾನಿಗೆ ಗುರಿಯಾಗುವುದು ಇದೆಲ್ಲದರ ನಿವಾರಣೆಗಾಗಿ ನೀವು ಮಾಡಬೇಕಾಗಿದ್ದು ಕೂಡ ಮನೋನಿಯಾಮಕನಾದಂತಹ ರುದ್ರದೇವರಿಗೆ ಶರಣಾಗತರಾದರೆ ಶರಣಾಗತರಾಗುವ ಮುನ್ನ ನಿಮಗೆ ಏನಾದರೂ ಒಂದು ಬಿಲ್ವಪತ್ರಿಯು ದೊರೆತರೆ ಬಿಲ್ವಪತ್ರಿಯು ಅತಿ ಶ್ರೇಷ್ಠಕರವಾದಂತಹ ಇಷ್ಟವಾದಂತಹ ಪತ್ರಿಯು ಸ್ವಾಮಿಗೆ ನೋಡಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಾಂ ಏಕಬಿಲ್ವಂ ಶಿವಾರ್ಪಣ ಈ ಪ್ರಕಾರವಾದಂತಹ ಬಿಲ್ವಪತ್ರಿಯನ್ನು ಸ್ವಾಮಿಗೆ ಅರ್ಪಣೆ ನೀವೇ ಮಾಡುವುದು ಅಲ್ಲ ಅಲ್ಲಿ ಅರ್ಚಕರು ಇರುತ್ತಾರೆ ಅರ್ಚಕರಿಗೆ ಕೊಟ್ಟರೆ ಅವರು ಈ ಮಂತ್ರವನ್ನು ಹೇಳುತ್ತಾ ಸ್ವಾಮಿಗೆ ಅರ್ಪಣೆಯನ್ನು ಮಾಡಿದಾಗ ಅದರ ಪ್ರತಿಫಲವು ನೇರವಾಗಿ ನಿಮಗೆ ದೊರೆಯುತ್ತದೆ ಹೇಗೋ ಗಗನಾಚಾರ್ಯರಲ್ಲಿ ಹೇಳಿದ್ದಾರೆ ಗರ್ಭಗುಡಿಯಲ್ಲಿ ನಾನೇ ಪ್ರವೇಶವನ್ನು ಮಾಡಿ ನಾನೇ ಸ್ವಾಮಿಗೆ ಅರ್ಪಣೆಯನ್ನು ಮಾಡೋಣ ಎನ್ನುವಂತಹ ಭಾವನೆಗೆ ಎಂದಿಗೂ ಒಳಗಾಗಬೇಡಿ ಕಾರಣ ಅಲ್ಲಿ ಅರ್ಚಿಸತಕ್ಕಂತಹ ಪುರೋಹಿತರು ಇದ್ದೇ ಇರುತ್ತಾರೆ ಆ ಪುರೋಹಿತರ ಕೈಯಲ್ಲಿ ಕೊಟ್ಟರೆ ದೂರದಲ್ಲಿ ಅವರು ಮಡಿಯಿಂದ ಇರ್ತಾರೆ ದೂರದಲ್ಲಿ ನಾವಿಟ್ಟರೆ ಅವರು ನೀರನ್ನು ಪ್ರೋಕ್ಷಣೆ ಮಾಡಿ ಆ ಪತ್ರಿಯನ್ನು ತೆಗೆದುಕೊಂಡು ಸ್ವಾಮಿಗೆ ಅರ್ಪಣೆಯನ್ನು ಮಾಡುತ್ತಾರೆ ಆಗ ಸ್ವಾಮಿಯು ಸಂತುಷ್ಟನಾಗಿ ಇಂತಹ ನನ್ನ ಭಕ್ತನು ತಂದುಕೊಟ್ಟಿದ್ದಾನೆ ನನಗೆ ಇಷ್ಟವಾದಂತಹ ಪತ್ರಿಯನ್ನೇ ತಂದುಕೊಟ್ಟಿದ್ದಾನೆ ಆದ ಕಾರಣ ಆತನ ಮನೋಕೋರಿಕೆಯನ್ನು ನಾನು ಈಡೇರಿಸಬೇಕಾದಂತಹ ಕರ್ತವ್ಯ ನನ್ನದು ಎಂದು ಸ್ವಾಮಿಯು ಶುಭ ಆಶೀರ್ವಚನವನ್ನು ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ
ಏನು ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನೆಂದರೆ ವ್ಯಾಧಿ ಭಯ ಭಯ ಎಂದಿಗೂ ಬೇಡ ಸ್ವಾಮಿ. ಬಂದಿದ್ದೆಲ್ಲ ಬರಲಿ, ಭಗವಂತನ ದಯ ಒಂದಿರಲಿ. ಭಯ ಎನ್ನುವುದು ವ್ಯಾಧಿ ಬರುತ್ತದೇನೋ ಎನ್ನುವಂತಹ ಭಯದಕ್ಕೆ ಸಿಲುಕುವುದು ಬೇಡ. ಎಂದೆಂದಿಗೂ ಭಯ ಪಡಬಾರದು, ಅದನ್ನು ತೊರೆದು ಅದು ಭಯ ಪಡಲು ಕೂಡ ಕಾರಣ ಏನು? ಮನಸ್ಸು ಹತೋಟಿಯಲ್ಲಿ ಇಲ್ಲ. ನಮ್ಮ ಮನಸ್ಸು ಹತೋಟಿಯಲ್ಲಿ ಇದ್ದರೆ ಈ ಭಯ ಎನ್ನುವುದು ಎಲ್ಲಿಂದ ಬರ್ತದೆ? ಹೀಗಾಗಿ ಮನೋನಿಯಾಮಕರಾದಂತಹ ರುದ್ರದೇವರಿಗೆ ಶರಣಾಗತರಾದರೆ ಇಂತಹ ವ್ಯಾಧಿ ಭಯ, ಮತ್ತೊಂದು ಭಯ, ಮಗದೊಂದು ಭಯ ಯಾವುದೂ ನಿಮ್ಮನ್ನು ಆವರಿಸುವುದಿಲ್ಲ. ಹೀಗಾಗಿ ತಪ್ಪದೆ ರುದ್ರದೇವರ ದರ್ಶನವನ್ನು ಪಡೆದು ವಿಶೇಷವಾದಂತಹ ನಮಸ್ಕಾರವನ್ನು ಸಲ್ಲಿಸಿ ಬಂದಿದ್ದೆ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಶೇಷವಾದಂತಹ ಧನಲಾಭವನ್ನು ಪಡೆಯತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು. ವೃಶ್ಚಿಕ ರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಅಧಿಕವಾದಂತಹ ಆದಾಯ ಬರತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಮಾತ್ರ ಹಾಕಬೇಕು. ಕಾರಣ ಅದು ಭಗವಂತನ ಇಚ್ಛೆ. ವಿಶೇಷವಾದಂತಹ ಧನಾಗಮನ, ಅದರಿಂದ ಸಂತೋಷ, ಉಲ್ಲಾಸ, ಉತ್ಸಾಹದಿಂದ ಹೇಗೋ ಭೋಗಿ ಹಬ್ಬ ಸಂಕ್ರಮಣ. ಇಂತಹ ದಿನದಂದು ವಿಶೇಷವಾದಂತಹ ಧನಲಕ್ಷ್ಮಿಯೇ ಮನೆಗೆ ಬರ್ತಾ ಇದ್ದಾಳೆ. ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರಹದಿಂದ ಧನಹಾನಿಯಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಹೇಗಾಗುತ್ತೆ, ಹೇಗೆ ಬಿಡುತ್ತೋ ಅದು ಆ ಭಗವಂತನಿಗೆ ಗೊತ್ತು. ಆದರೆ ಮತ್ತೊಂದು ವಿಷಯ ಅಡಗಿದೆ, ಆದಾಯ ಕಡಿಮೆ, ಖರ್ಚು ಅಧಿಕ. ವಿಶೇಷವಾದಂತಹ ಖರ್ಚುಗಳು ಬರ್ತವೆ, ಎದುರಾಗುತ್ತವೆ. ನೀವು ಅಂದುಕೊಂಡೇ ಇಲ್ಲ ಅಂದರೂ ಕೂಡ ಅವು ಬಂದು ಎದುರಿಗೆ ಕಾದುಕೊಂಡು ನಿಲ್ಲುತ್ತವೆ. ಇದರ ನಿವಾರಣೆಗಾಗಿ ನೀವೇನು ಮಾಡಬೇಕಾಗಿದೆ? ರುದ್ರದೇವರಿಗೆ ಮನೋನಿಯಾಮಕರು ಸ್ವಾಮಿಯಲ್ಲಿ ಹೋಗಿ ನಾವು ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ನಮಸ್ಕಾರವನ್ನು ಸಲ್ಲಿಸಿದರೆ ಆ ಸ್ವಾಮಿಯು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟು ಏನೂ ತೊಂದರೆ ಇಲ್ಲಪ್ಪ, ನಾನಿದ್ದೇನೆ, ನಾನು ಬರ್ತೇನೆ, ನಿನ್ನ ಸಂಗಡ ನಾನು ಬರುತ್ತೇನೆ, ನನ್ನ ಆಯುಧವಾದಂತಹ ತ್ರಿಶೂಲವನ್ನು ಡಮರಕವನ್ನು ಬಾರಿಸುತ್ತಾ ತ್ರಿಶೂಲವನ್ನು ಹಿಡಿದುಕೊಂಡು ಬರುತ್ತೇನೆ, ನೀನು ಗಾಬರಿ ಪಡಬೇಡ. ಶೀಘ್ರವಾಗಿ ನಮಗೆ ವರವನ್ನು ಕೊಡತಕ್ಕಂತಹ ಸ್ವಾಮಿ ಅಂದರೆ ರುದ್ರದೇವರೇ. ಹೀಗಾಗಿ ಮನೋನಿಯಾಮಕರು ಹೌದು, ಕೊನೆಗೆ ನಮಗೆ ಅಂತ್ಯವನ್ನು ಹೊಂದಿಸುವಂತಹ ಮಹಾನುಭಾವರು ಅವರೇ. ಹೀಗಾಗಿ ರುದ್ರದೇವರಿಗೆ ವಿಶೇಷವಾಗಿ ಶರಣಾಗತರಾಗಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಈ ಅನಾರೋಗ್ಯವು ಕೂಡ ನಿಮಗೆ ಎಲ್ಲಿಂದ ಆವರಿಸುತ್ತದೆ ಎಂದರೆ ಸಿಕ್ಕ ಸಿಕ್ಕ ಜಾಗದಲ್ಲಿ ನೀರನ್ನು ಕುಡಿಯುವಂತಹ ಯತ್ನವನ್ನು ಮಾಡಬೇಡಿ. ಇಂದು ವಿಶೇಷವಾಗಿ ಮನೆಯಿಂದಲೇ ನೀರನ್ನು ತೆಗೆದುಕೊಂಡು ಹೋಗಿ ನೀವು ಎಲ್ಲಿ ದೊರೆತ ನೀರನ್ನು ಕುಡಿದರೆ ಅಲ್ಲೇ ಅನಾರೋಗ್ಯ ಎನ್ನುವುದು ಪ್ರಾಪ್ತಿಯಾಗುತ್ತದೆ. ಅಯ್ಯೋ ಸ್ವಾಮಿ, ನಾವು ಒಂದು ಕಡೆಗೆ ಅಲ್ಲ ಕಣ್ರಿ, ಉದ್ಯೋಗದ ರೀತಿಯ 108 ಜಾಗಗಳಲ್ಲಿ ನಾವು ತಿರುಗಬೇಕಾಗುತ್ತದೆ, ಆ ಬಾಟಲನ್ನು ಹಿಡಿದುಕೊಂಡು ನಾನೆಲ್ಲಿಗೆ ಹೋಗಲಿ, ಅಷ್ಟು ದೂರ ಹೋಗಲು ಸಾಧ್ಯವಾ? ಏನು ಹೇಳ್ತಾ ಇದ್ದೀರಿ ಆಚಾರ್ಯರೇ, ನಿಮ್ಗೆ ಏನಾದರೂ ತಲೆಗಿರಿ ಕೆಟ್ಟಿದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಹಾಕಬಹುದು. ಹಾಕಿ ಸಂತೋಷ, ನೀವು ಬೈದರೂ ಸಂತೋಷ. ಕಾರಣ ಏನು ಎಂದರೆ ಇದರಲ್ಲಿ ಒಂದು ವಿಷಯ ಅಡಗಿದೆ. ನೀವೆಲ್ಲರೂ ಆರೋಗ್ಯ ಭರಿತರಾಗಿ ಸಂತೋಷ ಭರಿತರಾಗಿ ಇದ್ದರೆ ಅದುವೇ ನಮಗೆ ಉತ್ತಮವಾದಂತಹ ಆಸ್ತಿ ಎಂದು ನಾನು ಭಾವಿಸುವೆ. ಹೀಗಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಸಾಕ್ಷಾತ್ ಗಂಗಾಮಾತೆಯನ್ನೇ ತಲೆಯ ಮೇಲೆ ವಿಷ್ಣುವಿನ ಪಾದೋದಕ ಎಂದು ಧರಿಸಿದಂತಹ ಈ ರುದ್ರದೇವರು, ಆ ರುದ್ರದೇವರಿಗೆ ಹೋಗಿ ಶರಣಾಗತರಾದರೆ ನೀವು ಎಲ್ಲಿ ಹೋದರೆ ಕೂಡ ಉತ್ತಮವಾದಂತಹ ಗಂಗೆಯ ತೀರ್ಥವನ್ನೇ ಮತ್ತು ಅದು ವಿಷ್ಣುವಿನ ಪಾದೋದಕ ಇದನ್ನು ತಲೆಯಲ್ಲಿ ಚೆನ್ನಾಗಿ ಇಟ್ಟುಕೊಳ್ಳಿ. ಮಹಾವಿಷ್ಣುವಿನ ಪಾದೋದಕವನ್ನು ಮಹಾತೀರ್ಥವೆಂದು ಭಾವಿಸಿ
ಸ್ವಾಮಿಯು ತಮ್ಮ ಶಿರಸ್ಸಿನ ಮೇಲೆ ದಾನೆಯನ್ನು ಮಾಡಿದ್ದಾರೆ. ನೀವು ಹೋಗಿ ರುದ್ರದೇವರಿಗೆ ಶರಣಾಗತರಾದರೆ ನೀವು ಎಲ್ಲಿ ಹೋದರೂ ಕೂಡ ಉತ್ತಮವಾದಂತಹ ನೀರನ್ನೇ ಕೊಡುತ್ತಾರೆ. ಆಗ ಅನಾರೋಗ್ಯ ಎನ್ನುವುದು ಎಲ್ಲಿಂದ ಬರುತ್ತದೆ? ಬರಲು ಸಾಧ್ಯನೇ ಇಲ್ಲ. ಏನು ಕೊನೆಯದಾದಂತಹ ರಾಶಿ? ಮೀನ ರಾಶಿ. ಮೀನ ರಾಶಿಯವರಿಗೆ ಇಂದು ಶುಭ ದಿನ, ಸುದಿನ, ಪರ್ವದಿನ ಎಂದು ಹೇಳಿದರೆ ಕೂಡ ತಪ್ಪಾಗಲಾರದು. ಕಾರಣ ಏನೆಂದರೆ, ಸುಖ ಸಂತೋಷ ನೆಮ್ಮದಿಯಿಂದ ಇರುತ್ತಾ ಸಜ್ಜನರ ಸಹವಾಸ, ಸಜ್ಜನರು ಉತ್ತಮವಾದಂತಹ ಮಾರ್ಗದರ್ಶನವನ್ನು ತೋರತಕ್ಕಂತಹ ಪವಿತ್ರವಾದಂತಹ ವ್ಯಕ್ತಿಗಳ ಸಹವಾಸ ಕೂಡ ಆಗತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು. ಮೀನರಾಶಿಯವರ ಪಾಲಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳುತ್ತಾ ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.